ಅಣ್ಣ ಚಂದ್ರಣ್ಣ ಪೆನ್ಸಿಲ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಎರೆಬೆಂಡರ್ನು ಕೊಟ್ಟಿದ್ದಾರೆ, ಮತ್ತು ನಮ್ಮ ಚಂದ್ರಪ್ಪ ಮಾಸ್ಟರ್ ಅವರು ಬುಕ್ಸ್ ಕೊಟ್ಟಿದ್ದಾರೆ. ಯಾವ ಥರ ಬಳಸ್ಕೋತೀರ ನೀವು? ಈಗ ಫ್ರೀಯಾಗಿ ಇರ್ತಿರಲ್ವಾ, ಎರೆ ಶಾರ್ಪ್ನರ್ ಐತೆ, ಪೆನ್ಸಿಲ್ ಮಂಡ ಐತೆ ಅಂತ ಎರೆರೆರ್ದು ಖಾಲಿ ಮಾಡ್ತೀರಾ, ಅಥವಾ ಬುಕ್ಸ್ ಐತೆ ಅಂತ ಬರೆದು 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 ಕಲಿತೀರಾ? ಹಾಂ ನೋಡಿ, ನಿಮಗೆ ಅದು ಬರೀ ಪೆನ್ಸಿಲ್ ಆಗಿರ್ಬೋದು, ಬಟ್ ಅವ್ರು ಯಾವ ಇಂಟೆನ್ಷನಿಂದ ಕೊಟ್ಟಿರೋದು ಪೆನ್ಸಿಲ್ನ, ನೀವು ಅದನ್ನ ಯಾವ ಥರ ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅದನ್ನು ಎರೆದ್ರೆ ಏನು ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಖಾಲಿ ಆಗುತ್ತೆ, ಅಷ್ಟೇ ಲೈಫ್ ನಿಮ್ದು ಮುಗೀತು. ನೀವು ಅದನ್ನು ಬರೆಯಕ್ಕೆ ಮಡಿಕೊಂಡ್ರೆ ನೀವು ಅದನ್ನ 1 ವರ್ಷ ತಗೊಳ್ಳೋ ಮೇಂಟೈನ್ ಮಾಡ್ಬೋದು, ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ನೀವು ಯಾವ ಥರ ಬಳಸ್ಕೋತೀರಾ ಅದ್ರ ಮೇಲೆ ಡಿಪೆಂಡು. ಏನು ಮಾಡ್ತೀರಾ, ಎರೆಯಲ್ವಾ? ಅಲ್ರು ಅದು ಎರಿದಲೇನೆ ಯೂಸ್ ಮಾಡಿದ್ರೆ ಅದು ಬರೆಯಕ್ಕೆ ಆಗಲ್ವಲ್ಲ. ಅಂದ್ರೆ ಯಾವುದೇ ವಸ್ತುಗಳಾಗ್ಲಿ ನಾವು ಯಾವ ತರ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಾ? ಎಲ್ರು ಚೆನ್ನಾಗಿ ಓದಿ ಅಷ್ಟೇ. ಮಕ್ಕಳ ರಬ್ಬರ್ನ ಏನ್ ಮಾಡ್ತೀರಾ? ಏನ ಬಟ್ ಆ ರಬ್ಬರ್ನ ಬಳಸೋಕ್ಕೂ ಮೊದಲು ತಪ್ಪು ಮಾಡಬೇಡಿ. ಏನು ರೀತಿ ಅಂತಲೇ ತಪ್ಪು ತಪ್ಪು ಬರಿಬೇಡ್ರಿ ಅಂತ ಹೇಳ್ತಾ ಇರೋದು ಅವರು. ರಬ್ಬರ್ ರೀತಿ ಅಂತ ತಪ್ಪು ಬರೆಯೋದು ಹೊಡ್ಸೋದು, ತಪ್ಪು ಬರೆಯೋದು ಹೊಡ್ಸೋದು ಮಾಡಬೇಡ್ರಿ. ಫ್ರೆಂಡ್ಸ್ ಬರಿಬೇಡ್ರಿ ಅಂತ ಹೇಳ್ತಾ ಇರೋದು ಅವರು. ಫ್ರೆಂಡ್ಸ್, ನಮ್ಮ ಬರೀ ರಬ್ಬರ್ ಪೆನ್ಸಿಲ್ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಸಮಾಜದ ಬಗ್ಗೆ ಮಾತಾಡ್ತಾ ಇರೋದು. ಯಾವತ್ತೂ ತಪ್ಪು ಮಾಡೋಕೆ ಹೋಗಬೇಡಿ, ತಪ್ಪು ಮಾಡಾದ್ಮೇಲೆ ಮತ್ತೆ ತಿದ್ದಕ್ಕಾಗಲ್ಲ. ನೀವು ಪೆನ್ನಲ್ಲಿ ಬರೀತೀರಾ, ಏನು ಮಾಡ್ತೀರಾ? ಪೇಪರ್ ಅರ್ಧ ಹಾಕ್ತೀಯಾ? ಅವ್ರ ಮೆಂಟಾಲಿಟಿ ಸಮಾಜ ಅಂದ್ರೆ ಅದೊಂದು ಸಬ್ಜೆಕ್ಟ್ ಆತರ ತಿಳ್ಕೊಂತಾರೆ, ಇನ್ನು ಆ ಮಟ್ಟಕ್ಕೆ ಅವ್ರು ಬೆಳೆದಿಲ್ಲ. ಇನ್ನು ಹೆಸರಾಡ ಚರ್ಚೆ ಮಾಡಬೇಕು, ಅವಾಗ್ಲೇ ಗೊತ್ತಾಗದು. ಅದ್ರೊಳಗೆ ಯಾರು ಬುದ್ಧಿ ಹೋಗ್ತಾನೆ ಅಮ್ಮ ಬರ್ತೀರಾ ಅಜ್ಜಿ?